ಹಲವು ಕಾರಣಗಳಿಂದ ಅಡೆತಡೆಗಳಿಂದ ಮುಂದೂಡುತ್ತಲೇ ಬಂದಿದ್ದ ಗ್ರಾಮ ಪಂಚಾಯತ್ ಚುನಾವಣೆಗೆ ಹಸಿರು ನಿಶಾನೆ ಸಿಕ್ಕಿದೆ. ಎಲ್ಲಾ ಕಡೆಗೂ ಆಕಾಂಕ್ಷಿಗಳ ಅಭ್ಯರ್ಥಿಗಳ ಓಡಾಟ, ಗೆಲ್ಲುವ ರಣನೀತಿಗಳು, ಚುನಾವಣಾ ತಯಾರಿಗಳು, ತರಬೇತಿಗಳು, ಹೀಗೆ ಅನೇಕ ಕಾರ್ಯಗಳು ರಂಗೇರುತ್ತಿವೆ. ಈ ಸಂದರ್ಭದಲ್ಲಿ ನಿಪ್ಪಾಣಿ ತಾಲೂಕಿನ ತಹಶೀಲ್ದಾರ್ ಕಾರ್ಯಾಲಯ ಮತ್ತು ತಾಲೂಕಾ ಪಂಚಾಯತ್ ಕಾರ್ಯಾಲಯಕ್ಕೆ ಭೇಟಿ ನೀಡಿದಾಗ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಹಾಗೂ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಿಕಾರ್ಜುನ್ ಉಳ್ಳಾಗಡ್ಡಿಯವರು ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಸಂವಾದ ಸಾಧಿಸಿದರು. ನಮಸ್ಕಾರ. ನಮ್ಮ ನಿಪ್ಪಾಣಿ ತಾಲೂಕಿಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತ್ ಚುನಾವಣೆಗಳು 2020ರಲ್ಲಿ ನಮ್ಮ ನಿಪ್ಪಾಣಿ ಹೊಸ ತಾಲೂಕಿಗೆ ಒಟ್ಟಾರೆ 27 ಗ್ರಾಮ ಪಂಚಾಯತ್ಗಳು ಬರ್ತವೆ. ಸೊ ಅದರಲ್ಲಿ ನಮ್ಮ 27 ಗ್ರಾಮ ಪಂಚಾಯತಿಗೆ ಸುಮಾರು 155,409 ಮತದಾರರಿದ್ದಾರೆ. ಅದರಲ್ಲಿ ಮೇಲ್ ಮತದಾರರು 79,376 ಮತ್ತು ಫಿಮೇಲ್ ಮತದಾರರು 76,033. ಸೊ ಇಷ್ಟು ಜನ ವೋಟರ್ ಸೇರಿಕೊಂಡು ನಮ್ಮಲ್ಲೇ ಸುಮಾರು 498 ಸದಸ್ಯರನ್ನು ಆಯ್ಕೆ ಮಾಡಬೇಕಾಗಿದೆ. ಸೊ ಅದರಲ್ಲಿ ನಮ್ಮ ನಿಪ್ಪಾಣಿ ತಾಲೂಕಿನ 27 ಪಂಚಾಯತಿಗಳಲ್ಲಿ ಏಕಸದಸ್ಯರ ಸ್ಥಾನಗಳು ಮೂರಿದ್ದಾವೆ. ಹಾಗೆ 2 ಸದಸ್ಯರ ಕ್ಷೇತ್ರಗಳು 59 ಇದ್ದಾವೆ. ಸೊ 3 ಸದಸ್ಯರ ಕ್ಷೇತ್ರಗಳು 95 ಇದ್ದಾವೆ. 4 ಸದಸ್ಯರ ಕ್ಷೇತ್ರಗಳು 23 ಇದ್ದಾವೆ. ಸೊ ಒಟ್ಟಾರೆ 27 ಪಂಚಾಯತಿಗಳಲ್ಲಿ 498 ಮತದಾರರನ್ನು ನಾವು ಸದಸ್ಯರನ್ನು ಆರಿಸಬೇಕಾಗಿದೆ. ಸೊ ಒಟ್ಟು 27 ಪಂಚಾಯತಿ ಸಂಬಂಧಪಟ್ಟಂತೆ 180 ವಾರ್ಡ್ಗಳಿದ್ದಾವೆ. ಸೊ ಇವತ್ತಿನಿಂದ ನಮ್ಮಲ್ಲೇ ಅಂದರೆ 2ನೇ ಹಂತದ ಚುನಾವಣೆ ಇರೋದರಿಂದ ಇವತ್ತು ಅಂದರೆ ದಿನಾಂಕ 11ರಿಂದ 16ರವರೆಗೆ ನಾಮಿನೇಷನ್ ಪೇಪರ್ ಫೈಲ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ನಮ್ಮ ಹೊಸ ತಾಲೂಕಿನಲ್ಲಿ ಇದು ಮೊದಲೇ ಸಾರಿ ನಿಪ್ಪಾಣಿ ತಾಲೂಕು ಆದಮೇಲೆ ಇಲೆಕ್ಷನ್ ಪ್ರಕ್ರಿಯೆ ಇಲ್ಲಿಂದನೇ ಪ್ರಾರಂಭ ಆಗಿದ್ದು. ಇಲ್ಲಿವರೆಗೆ ನಮ್ಮ ನಿಪ್ಪಾಣಿ ತಾಲೂಕು ಚಿಕ್ಕೋಡಿ ತಾಲೂಕಿನ ಒಂದು ಭಾಗ ಆಗಿದ್ದರಿಂದ ಚುನಾವಣೆ ಪ್ರಕ್ರಿಯೆ ಎಲ್ಲವೂ ಚಿಕ್ಕೋಡಿಯಲ್ಲಿ ನಡೀತಾ ಇತ್ತು. ಆಮೇಲೆ ಈಗಾಗಲೇ ನಾವು ನಿಪ್ಪಾಣಿಯಲ್ಲೇ ಆರೋಗಳಿಗೆ 2-3 ರೌಂಡ್ ಟ್ರೈನಿಂಗ್ ಕೊಟ್ಟಿದ್ದೀವಿ. ಮುಂದೆ ಪೋಲಿಂಗ್ ಪರ್ಸನಲ್ಸ್ ಅಂದರೆ ಮತಗಟ್ಟೆ ಅಧಿಕಾರಿಗಳಿಗೆ ಸಹ ತರಬೇತಿ ಕೊಡುವ ವ್ಯವಸ್ಥೆನೇ ಮಾಡ್ಕೊಂಡಿದ್ದೀವಿ. ಅದಕ್ಕಾಗಿ ಸ್ಥಳ ಗುರುತಿಸಿದ್ದೀವಿ. ಸೊ ಒಟ್ಟಾರೆ ನಿಪ್ಪಾಣಿ ತಾಲೂಕಿನಿಂದ ಫಸ್ಟ್ ಟೈಮ್ ಎಲೆಕ್ಷನ್ ಆಗ್ತಾ ಇರೋದ್ರಿಂದ ಯಾವುದೇ ರೀತಿ ಅಂದರೆ ನಮಗೆ ಸಿಬ್ಬಂದಿಗಳ ಕೊರತೆ ಇರ್ಬೋದು, ನಿವೃತ್ತಿ ಸಿಬ್ಬಂದಿಗಳ ಕೊರತೆ ಇರ್ಬೋದು, ಇರೋ ಸಿಬ್ಬಂದಿಗಳನ್ನು ಅವರಿಗೆ ಒಳ್ಳೆ ಟ್ರೈನ್ ಮಾಡಿ ಇಲೆಕ್ಷನ್ನಲ್ಲಿ ಯಾವುದೇ ರೀತಿ ಕುಂದು ಕೊರತೆ ಆಗದೇ ಇರೋ ಹಾಗೆ ಪರ್ಫೆಕ್ಟಾಗಿ ಇಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ನಾವೆಲ್ಲ ತಯಾರು ಮಾಡ್ಕೊಂಡಿದ್ದೀವಿ. ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ಉಳ್ಳಾಗಡ್ಡಿ, ಕಾರ್ಯನಿರ್ವಾಹಕ ಅಧಿಕಾರಿ ನಿಪ್ಪಾಣಿ. ಗ್ರಾಮ ಪಂಚಾಯತ್ ಚುನಾವಣೆ ನಾವು ನೋಡೋದಾದರೆ ನಮ್ಮಲ್ಲಿ ನಿಪ್ಪಾಣಿಯಲ್ಲಿ 27 ಗ್ರಾಮ ಪಂಚಾಯತಿಗಳು ಬರ್ತವೆ. 27 ಗ್ರಾಮ ಪಂಚಾಯತಿಗಳಲ್ಲಿ ಒಟ್ಟು 498 ಸ್ಥಾನಗಳಿಗೆ ಈಗ ಚುನಾವಣೆ ನಡೀತಾ ಇದೆ. ಒಟ್ಟು 27 ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ 218 ಮತಗಟ್ಟೆಗಳು ಇವೆ. ಆ ಮತಗಟ್ಟೆಗಳನ್ನು ಹಾಗೂ ಈಗಾಗಲೇ ದಿನಾಂಕ 11 ಡಿಸೆಂಬರ್ 2020 ಇವತ್ತು ನಾಮಪತ್ರ ಸ್ವೀಕಾರ ಪ್ರಕ್ರಿಯೆ ಆರಂಭವಾಗಿದೆ. ಈಗಾಗಲೇ ನಾವು 218 ಮತಗಟ್ಟೆಗಳನ್ನು ಮತ್ತು 6 ಆಫೀಸ್ಗಳನ್ನು ಈಗಾಗಲೇ ನಾವು ಸ್ಯಾನಿಟೈಸ್ ಮಾಡಿದ್ದೀವಿ ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಮೂಲಕ ಮತ್ತು ಈಗಾಗಲೇ ಹೊರಗಡೆಯಲ್ಲಿ ಥರ್ಮಲ್ ಸ್ಕ್ಯಾನರ್ ಮತ್ತು ಸ್ಯಾನಿಟೈಸೇಷನ್ ಇಟ್ಟು ಮತಪತ್ರ ಸ್ವೀಕಾರ ಕಾರ್ಯ ಸ್ಟಾರ್ಟ್ ಆಗಿದೆ. ಈ ಮುಂಚೆ ನಾವು ಎಲ್ಲ PDOಗಳಿಗೆ ಮತ್ತು ಸೆಕ್ರೆಟರಿಗಳಿಗೆ ಅವರನ್ನು ಕರೆದು ಯಾವ ರೀತಿ ಚುನಾವಣೆಯನ್ನು ಎದುರಿಸಬೇಕು ಮತ್ತು ಕೋವಿಡ್ ಕೂಡ ಇರುವಂಥದ್ದು ಯಾವ ರೀತಿ ನಾವು ಮುಂಜಾಗ್ರತೆಯನ್ನು ತೆಗೆದುಕೊಂಡು ಈ ಮತದಾನ ಚುನಾವಣೆಯನ್ನು ನಾವು ಯಶಸ್ವಿಗೊಳಿಸಬೇಕಂತ ಈಗಾಗಲೇ ನಾವು ಅವರಿಗೆ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಿರುತ್ತದೆ. ಆ ಪ್ರಕಾರವಾಗಿ 218 ಮತಗಟ್ಟೆಗಳಲ್ಲಿ ನಾವು ಚುನಾವಣೆಯನ್ನು ನಡೆಸ್ತೀವಿ. ನಂತರ ಚುನಾವಣೆಯ ದಿವಸ ದಿನಾವಣೆ ಮತದಾನದ ಹಿಂದಿನ ದಿವಸ ಕಂಪ್ಲೀಟ್ ನಾವು 218 ಮತಗಟ್ಟೆಗಳನ್ನು ಸ್ಯಾನಿಟೈಸರ್ ಮಾಡ್ತೀವಿ ಮತ್ತು ನಂತರ ಮತದಾನ ದಿವಸ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ನಾವು ಚುನಾವಣಾ ಮತದಾನ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತೀವಿ. ಈಗಾಗಲೇ ಅಲ್ಲಿ ಥರ್ಮಲ್ ಸ್ಕ್ಯಾನರ್ ಮತ್ತು ಸ್ಯಾನಿಟರಿ ವ್ಯವಸ್ಥೆಯನ್ನು ನಾವು ಮಾಡಲಾಗಿದ್ದೀವಿ. ಮತದಾನ ದಿನದ ಕೊನೆಯ ಒಂದು ಗಂಟೆ ಮತದಾನದ ಅವಧಿಯ ಕೊನೆಯ ಅವಧಿಯನ್ನು ಸರ್ಕಾರ ಈಗಾಗಲೇ ಯಾರು ಕರೋನಾ ಪಾಸಿಟಿವ್ ಆಗಿರ್ತಾರೆ, ಕರೋನಾದಿಂದ ಬಳಲುತ್ತಾ ಇರ್ತಾರೆ ಅಂಥವರಿಗೆ ಮೀಸಲಾಗಿದೆ ಇಟ್ಟಿದ್ದೇವೆ. ಅಂಥ ವ್ಯಕ್ತಿಗಳನ್ನು ಕೊನೆಯ ಗಂಟೆಯಲ್ಲಿ ಮತದಾನ ಮಾಡಲು ಅವಕಾಶವನ್ನು ಕಲ್ಪಿಸ್ತೇವೆ. ಈ ನಿಟ್ಟಿನಲ್ಲಿ
ಮತದಾರರು ಹಾಗೂ ಎಲ್ಲ ಪ್ರಜೆಗಳು ಹಾಗೂ ಮಾಧ್ಯಮದವರು ಮತ್ತು ಎಲ್ಲ ಸರ್ಕಾರರು ಎಲ್ಲ ಸರ್ಕಾರಿ ಅಧಿಕಾರಿಗಳು ಕೂಡಿಕೊಂಡು ನಾವು ಈ ಚುನಾವಣೆಯನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತೀನಿ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರವನ್ನು ನಾನು ಕೋರ್ತಾ ಇದ್ದೇನೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.